ನಮಸ್ಕಾರ ಇವತ್ತಿನ ವಿಡಿಯೋ ಬಹಳ ವಿಚಿತ್ರ ಷೇರು ಟ್ರೇಡಿಂಗ್ನಲ್ಲಿ ಅಡಿಕ್ಷನ್ ಮೊದಲ ಮಾರಿಗೆ ನಿಮ್ಹಾನ್ಸ್ನಲ್ಲಿ ಕೇಸು ದಾಖಲು ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕಂದರೆ ಈ ಪ್ರಾಬ್ಲಮ್ ಬಹಳ ಜನಕ್ಕೂ ಇರ್ಬೋದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಮತ್ತು ಕೆಲವು ಕನ್ನಡ ನ್ಯೂಸ್ ಪೇಪರಲ್ಲಿ ಇವತ್ತೊಂದು ರಿಪೋರ್ಟ್ ಬಂದಿದೆ 39 ವರ್ಷದ ವ್ಯಕ್ತಿ ಬೆಂಗಳೂರಿನವರು ಅವರು ನಿಮ್ಹಾನ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಟೆಕ್ನಾಲಜಿ ಡಿ ಅಡಿಕ್ಷನ್ ಕ್ಲಿನಿಕ್ ಪ್ರಾಬ್ಲಮ್ ಏನು ಅಂತಂದ್ರೆ ಅವರಿಗೆ ಅಬ್ಸೆಷನ್ ಮತ್ತು ಅಡಿಕ್ಷನ್ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲೇಬೇಕು ಅನ್ನುವಂಥ ಒಂದು ಫೀಲಿಂಗ್ ಇದು ಫಸ್ಟ್ ಟೈಮ್ ನಿಮ್ಹಾನ್ಸ್ ಅಲ್ಲಿ ಇಂಥ ಒಂದು ಕೇಸು ರಿಪೋರ್ಟ್ ಆಗಿರೋದು ಈಗಾಗಲೇ ಈ ವ್ಯಕ್ತಿ 30 ಲಕ್ಷವನ್ನು ಕಳ್ಕೊಂಡಿದ್ದಾರೆ ಮತ್ತು ಅವರ ಫ್ಯಾಮಿಲಿಯವರು ಫೋರ್ಸಿಬ್ಲಿ ಅವರನ್ನು ನಿಮ್ಹಾನ್ಸ್ಗೆ ಕರ್ಕೊಂಡು ಬಂದಿದ್ದಾರೆ ಟ್ರೀಟ್ಮೆಂಟ್ಗೆ ನಿಮ್ಹಾನ್ಸ್ನಲ್ಲಿ ಒಂದು ಸ್ಪೆಷಲ್ ಡಿವಿಷನ್ ಇದೆ ಟೆಕ್ನಾಲಜಿ ಡಿ ಅಡಿಕ್ಷನ್ ಸೆಂಟರ್ ಅಂತ ಅಲ್ಲಿ ಆನ್ಲೈನ್ ಗೇಮಿಂಗ್ ಮತ್ತು ಆನ್ಲೈನ್ ಮೂವಿ ವಾಚಿಂಗ್ ಅದನ್ನು ತೆಗಿಲಿಕ್ಕೋಸ್ಕರ ಬೇಕಾದಂಥ ಟ್ರೀಟ್ಮೆಂಟ್ ಕೊಡ್ತಾರೆ ನಿಮ್ಹಾನ್ಸ್ನಲ್ಲಿ ಡಾಕ್ಟರ್ಗಳಿಗೂ ಕೂಡ ಒಂದು ತರಹದ ಸಂದಿಗ್ಧ ಪರಿಸ್ಥಿತಿ ಮತ್ತು ಗೊಂದಲಮಯ ಪರಿಸ್ಥಿತಿ ಯಾಕಂದ್ರೆ ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಯಾಕಂದ್ರೆ ಮೊದಲನೇ ಸತ್ತಿಗೆ ಇಂಥ ಪ್ರಾಬ್ಲಮ್ ನಿಮ್ಹಾನ್ಸ್ಗೆ ಬಂದಿದೆ ಆ ಮನುಷ್ಯನ ಬ್ಯಾಕ್ಗ್ರೌಂಡ್ ಹೀಗಿದೆ ಕಳೆದ 4 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾ ಇದ್ರು ಮತ್ತೆ ಹಿಂದಿನ ದಿನಗಳಲ್ಲಿ ಬೇಕಾದಷ್ಟು ಪ್ರಾಫಿಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಸ್ಪೆಷಲಿ ಕೋವಿಡ್ ಟೈಮಲ್ಲಿ 2020-21 ಹೌಎವರ್ ಹಿ ಗಾಟ್ ಇನ್ ಟು ಅನ್ ಅಡಿಕ್ಷನ್ ಆಫ್ ಟ್ರೇಡಿಂಗ್ ಎವ್ರಿ ಡೇ ಅಂಡ್ ದಿಸ್ ಸ್ಟಾರ್ಟೆಡ್ ಇಂಪ್ಯಾಕ್ಟಿಂಗ್ ಇಸ್ ಮೆಂಟಲ್ ಅಂಡ್ ಫಿಸಿಕಲ್ ಸತತವಾಗಿ ಈ ರೀತಿ ಓವರ್ ಟ್ರೇಡಿಂಗ್ ಮಾಡ್ತಾ ಇರೋದ್ರಿಂದ ಬೇಕಾದಷ್ಟು ಲಾಸ್ ಅನ್ನು ಮಾಡ್ಕೊಂಡಿದ್ದಾರೆ ಅಲ್ಲದೆ ಲೈಫ್ ಅರ್ನಿಂಗ್ಸ್ ಅನ್ನೆಲ್ಲವನ್ನು ಈಗಾಗಲೇ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರ ಫ್ಯಾಮಿಲಿ ರಿಲೇಶನ್ಶಿಪ್ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗಿದೆ ಮತ್ತೆ ಅವರನ್ನು ಡಿ ಅಡಿಕ್ಷನ್ ಕ್ಯಾಂಪಿಗೆ ಸದ್ಯಕ್ಕೆ ಸೇರಿಸಿದ್ದಾರೆ ಡಾಕ್ಟರ್ಗಳು ಅವರನ್ನು ಸ್ಟಡಿ ಮಾಡ್ತಾ ಇದ್ದಾರೆ ಏನು ಅಬ್ಸೆಷನ್ ಅಂತ ಮತ್ತೆ ಡಾಕ್ಟರ್ಗಳ ಒಪಿನಿಯನ್ ಇದಕ್ಕೆ ಬಹುಶಃ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ ಅಂತ ಯಾವ ಟ್ರೀಟ್ಮೆಂಟು ಬೇಕಾಗಲಿಕ್ಕಿಲ್ಲ ಕೇವಲ ಅಡಿಕ್ಷನ್ ಅನ್ನು ತೆಗಿಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಡಾಕ್ಟರ್ಗಳು ಯೋಚನೆ ಮಾಡ್ತಾರೆ ಒಂದೇ ಸತ್ತಿಗೆ ಟ್ರೇಡಿಂಗ್ ಅನ್ನು ಸ್ಟಾಪ್ ಮಾಡೋದು ಇಲ್ಲ ಕಂಟ್ರೋಲ್ಡ್ ಸಿಚುವೇಶನ್ ಅಲ್ಲಿ ನಿಧಾನಕ್ಕೆ ಟ್ರೇಡಿಂಗ್ ಅನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಬೇಕು ಅಂತ ಡಾಕ್ಟರ್ಗಳು ಈಗ ಒಂದಷ್ಟು ಡಿಸ್ಕಷನ್ ಅಲ್ಲಿ ಇದ್ದಾರೆ ಆಲ್ದೋ ದಿಸ್ ಇಸ್ ದ ಫಸ್ಟ್ ಮೇಜರ್ ಕೇಸ್ ವೇರ್ ಎ ಪರ್ಸನ್ ಇಸ್ ಅಪ್ರೋಚ್ ಡಾಕ್ಟರ್ಸ್ ಟು ಹೆಲ್ಪ್ ಹಿಮ್ ಸಾಲ್ವ್ ಹಿಸ್ ಅಡಿಕ್ಷನ್ ಟು ಸ್ಟಾಕ್ ಟ್ರೇಡಿಂಗ್ ದೇರ್ ಆರ್ ಶೋರ್ಲಿ ಲ್ಯಾಕ್ಸ್ ಆಫ್ ಮೋರ್ ಪೀಪಲ್ ಹೂ ಹ್ಯಾವ್ ಎ ಸಿಮಿಲರ್ ಅಡಿಕ್ಷನ್ಸ್ ನಾವು ನೋಡಿದಾಗೆ ಬಹಳ ಜನಕ್ಕೆ ಇದೊಂದು ಅಡಿಕ್ಷನ್ ಇದೆ ದಿನಾ ನಾನು ಇಂಟ್ರಾಡೇ ಮಾಡಬೇಕು ದಿನಾ ನಾನು FNO ಮಾಡಬೇಕು ಆವಾಗಲೇ ನಾನು ಮಾರುಕಟ್ಟೆಯಲ್ಲಿ ಇರೋದು ಮತ್ತೆ ಇದರಿಂದ ಬೇಕಾದಷ್ಟು ಲಾಭ ಆಗುತ್ತೆ ಕೇವಲ ನಿನ್ನೆ ಮಾತ್ರ ಲಾಸ್ ಆಗಿದೆ ಏನಿದ್ದರೂ ಮುಂದಿನ ದಿನಗಳಲ್ಲಿ ಲಾಭ ಆಗುವುದು ಗ್ಯಾರಂಟಿ ಇತ್ಯಾದಿ ಷೇರು ಮಾರುಕಟ್ಟೆಯಲ್ಲಿ ಒಬ್ಬ ವ್ಯಕ್ತಿ ಯಾಕೆ ಟ್ರೇಡಿಂಗ್ ಮಾಡ್ತಾನೆ ಯಾಕೆ ಇಂಟ್ರಾಡೇ ಮಾಡ್ತಾರೆ ಅನ್ನುವುದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ ಅವರಿಗೆ ಒಂದು ತರ ಥ್ರಿಲ್ ಸಿಗುತ್ತೆ ಯಾವ ರೀತಿ ನಾವು T20 ಕ್ರಿಕೆಟ್ ನೋಡ್ತೇವೋ ಆ ತರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಂತಂದ್ರೆ ಅದು ಒಂದು ಟೆಸ್ಟ್ ಮ್ಯಾಚ್ ತರ ಆಯ್ತು ಅಲ್ಲಿ ಯಾವ ಎಕ್ಸೈಟ್ಮೆಂಟು ಇಲ್ಲ ಈಗ ನಿಮಗೆ ಆ ಥ್ರಿಲ್ ಬರುವಂತದ್ದು ಒಂದು ಅಡ್ರಿನಲಿನ್ ರಶ್ ಇರುವಂತಹದ್ದು ಬಾಡಿಯಲ್ಲಿ ಆವಾಗ ಆವಾಗ ಆ ಅಡ್ರಿನಲಿನ್ ರಶ್ ಆಗ್ತಾ ಇದ್ರೆ ಅವ್ರಿಗೆ ಅನ್ಸುತ್ತೆ ನಾನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ನನ್ನ ಜೀವನ ಸರಿಯಾಗಿ ನಡೀತಾ ಇದೆ ಅಡ್ರಿನಲಿನ್ ರಶ್ ಬರಲಿಲ್ಲ ಅಂತಂದ್ರೆ ಅನ್ಸುತ್ತೆ ಜೀವನ ಬಹಳ ಡಲ್ ಅದೇ ರೀತಿ ಬಹಳಷ್ಟು ಜನ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ರೋಲರ್ ಕೋಸ್ಟರ್ ರೈಡ್ ಅನ್ನು ಆವಾಗ ಆವಾಗ ತೋಳ್ತಿರ್ತಾರೆ ಅಡ್ರಿನಲಿನ್ ರಶ್ ಅನ್ನು ಮತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೋಸ್ಕರ ಇವತ್ತು ಈ ವಿಡಿಯೋದ ಮುಖಾಂತರ ನಾವು ಸಾಕಷ್ಟು ಪಾಠಗಳನ್ನು ಕಲಿಯಬೇಕಾಗಿದೆ ಈ ಪ್ರಾಬ್ಲಮ್ ನಮಗಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ ಈ ಪ್ರಾಬ್ಲಮ್ ಮುಂದೆ ಬರಬಹುದು ಅಂತ ತಿಳ್ಕೋಬೇಕು ಬಹಳ ಜನರನ್ನು ನಾವು ನೋಡಿದ್ದೇವೆ ಅವರಿಗೆ ದಿನಾ ಟ್ರೇಡಿಂಗ್ ಮಾಡಲಿಲ್ಲ ದಿನ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನಿದ್ರೆನೇ ಬರೋದಿಲ್ಲ ಒಂಥರ ಅನೀಸಿನೆಸ್ ಇರುತ್ತೆ ಅಷ್ಟೇ ಅಲ್ಲ ಬಹಳ ಜನಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಏನನ್ನು ಮಾಡದೆ ಇರಲಿಕ್ಕೆ ಆಗೋದಿಲ್ಲ ಏನಾದರೂ ಒಂದು ಕೆಲಸ ದಿನಕ್ಕೊಮ್ಮೆ ಮಾಡಲೇಬೇಕಾಗುತ್ತೆ ಆದ್ದರಿಂದ ಓವರ್ ಟ್ರೇಡಿಂಗ್ ಅನ್ನುವ ಕಾಯಿಲೆಯನ್ನು ಇಂದಿನಿಂದಲೇ ಹತ್ತಿಕ್ಕಿ ಅಂತ ಹೇಳ್ತಾ ಇದ್ದೇನೆ ಮತ್ತೆ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಹಳ ಜನಕ್ಕೆ ಗಂಟೆಗೊಂದ್ಸರ್ತಿ ಅರ್ಧ ಗಂಟೆಗೊಂದ್ಸರಿ ಅವರ ಪೋರ್ಟ್ಫೋಲಿಯೋನ ನೋಡುವಂತ ಆಸೆ ಮೇಲೆ ಹೋಗಿದೆಯೋ ಕೆಳಗೆ ಹೋಗಿದೆಯೋ ಅದು ಕೂಡ ಒಂದು ತರದ ಅಡಿಕ್ಷನ್ ನಿಮಗೆ ಸ್ಟಾಕ್ ಪ್ರೈಸ್ ಅನ್ನು ಆಗಾಗ ನೋಡಬೇಕು ಅಂತ ಅನಿಸಿದ್ರೆ ಎಸ್ ಅಂತ ಹಾಕಿ ಇಲ್ಲ ದಿನದ ಕೊನೆಯಲ್ಲಿ ಮಾತ್ರ ನೋಡ್ತೇನೆ ಇಲ್ಲ ವಾರಕ್ಕೊಮ್ಮೆ ನೋಡ್ತೀನಿ ಅಂತಂದ್ರೆ ನೋ ಅಂತ ಹಾಕಿ
ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ಮತ್ತೆ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ಯಾಕಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವುದು ಕರೆಕ್ಟ್, ಆದರೆ ಓವರ್ ಅಡಿಕ್ಷನ್ ಮತ್ತು ಓವರ್ ಕಾನ್ಫಿಡೆನ್ಸ್ ತಪ್ಪು ಅನ್ನುವಂಥ ಮೆಸೇಜ್ ಎಲ್ಲರಿಗೂ ತಲುಪಿದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.